हेलो स्नेहितरे, कन्नड मिस्टर इन्फो चानल गे निम्मगेल्लरिगू स्वागत। इवत्तानु एक्सप्लेन माडो मूवी हेसरु स्क्विड गेम अंत। कोरियन भाषा बेस्ट वेब सीरीज इदु। हलवारु कडे ई मूवी तुंबाने फेमस आगिदे। आईएमडीबीली इवागले ई मूवीगे 8 रेटिंग इदे। इवत्तानु अदर कंप्लीट कथेन सिंपल आगि एक्सप्लेन माड्तीनि। कथे अर्थ आगोके एनेल्ल बेकु अदन्न मात्र पिक माड्कोंडु निम्म मुंदे तंदिदीनि। सो आगिद्रे हेच्चिन टाइम वेस्ट माडदे सीधा ई मूवी आ कथेगडे होगोण। सो मूवी स्टार्टिंग नमगे तन अम्मगे मगलोट्टिगे तुंबा कष्टदल्ली लाइफ न लीड माड्तिरो ओब्ब व्यक्तिन तोरिस्तारे। अवन हेसरु सियोंग अंत। अवन परिस्थिति हेगित्तंद्रे मगळ बर्थडे न सेलेब्रेट माडोके हण कूड इरदे ताय एटीएम इंद हण कद्दु आ दिन कुदिरे जूजु आडोके अंत क्लब गे होग्ताने। ओंदेर्ड सल आटदल्ली सोत्रु कूड कोनेयल्लि आडिद आ गेम मात्र कै हिडिदु बरोबरि 50 लक्ष विन आग्ताने। बट अवन ब्याड लक हेगित्तंद्रे इवन आहणन कूड कळ्कोंबिट्टिद्द। सालगारिंद तप्पिसिकोंडु ओडतिरुवाग दारि मध्ये डिक्कि ओडिद ओब्ब चालाकि हुडुगियु अवन हणवन्न कत्कोंडु होगिद्दळंत अवनिगे आमेले गोत्तागुत्तदे। आदरू कूड हेगू अल्लिल्लि हणन अरेंज माडि मगळिगे ट्रीट कोडिस्ताने। हीगे अवन लाइफ बरी कष्टदल्लि होग्तित्तु। हीगिरुवाग अवन भेटि ओंदिन ओब्ब व्यक्ति ओट्टिगे आग्तदे। अवनिगे ओंदु गेम न स्पॉट अल्ले आफर् माड्ताने। इफ इन केस ई गेम न नीवु विन आद्रे निनगे 1 लक्ष कोड्तेने, ओंदु वेळे ಸೋತ್ರೆ ನನ್ನ ಕೈಲಿ ಪೆಡ್ತಿನಬೇಕಂತ। ಇವನು ಕೂಡ ಹಣದ ಅವಶ್ಯಕತೆ ತುಂಬಾ ಇದ್ದಿದ್ದರಿಂದ ಸರಿ ಅಂತ ಒಪ್ಪಿಕೊಂಡು ಗೇಮ್ ನ ಸ್ಟಾರ್ಟ್ ಮಾಡ್ತಾನೆ। ಬಟ್ ಎಷ್ಟೇ ಸಲ ಟ್ರೈ ಮಾಡಿದರೂ ಕೂಡ ಸ್ಯಾಂಗುಗೆ ಮಾತ್ರ ವಿನ್ ಆಗಲಿಕ್ಕೆ ಆಗುವುದಿಲ್ಲ। ಅಂಡ್ ಕೊನೆ ಸಲ ಟ್ರೈ ಮಾಡಿದಾಗ ಮಾತ್ರ ಫೈನಲಿ ವಿನ್ ಆಗಿಬಿಡ್ತಾನೆ। ಆ ವ್ಯಕ್ತಿ ಅವನಿಗೆ ಒಂದು ಕಾರ್ಡ್ ನ ಕೈಲಿ ಕೊಟ್ಟು ಈ ನಂಬರ್ ಗೆ ಕಾಲ್ ಮಾಡು, ನಿನಗೆ ಹಣ ಮಾಡೋ ದಾರಿ ತೋರಿಸ್ತೆ ಅಂತ ಅಲ್ಲಿಂದ ವಿದಾಯ ಹೇಳ್ತಾನೆ। ಇವನ್ ಅವನಿ ಕೂಡ ಹಣದ ಅವಶ್ಯಕತೆ ತುಂಬಾ ಇದ್ದಿದ್ದರಿಂದ ಅದೇ ಕೂಡಲೇ ನಂಬರ್ ಗೆ ಕಾಲ್ ಮಾಡಿ ಅವರು ಹೇಳಿದ ಆ ಪ್ಲೇಸ್ ಗೆ ಹೋಗ್ತಾನೆ। ಅದು ಆಕ್ಚುಲಿ ಒಂದು ದೊಡ್ಡ ಕಂಪನಿ ಆಗಿದ್ದು ಇವನಿಗಿಂತ ಮೊದಲು ಆ ಗೇಮ್ ನಾಡೋಕೆ ಬರೋಬ್ಬರಿ 450 ಜನರು ಬಂದಿರ್ತಾರೆ। ಇವನ್ ಆಕ್ಚುಲಿ ಕೊನೆ ಸ್ಪರ್ಧೆಯಾಗಿದ್ದ। ಆ ಹೊತ್ತಿಗೆ ಅಲ್ಲಿ ಮಾಸ್ಕ್ ಹಾಕಿರೋ ಕೆಲವೊಬ್ಬ ವ್ಯಕ್ತಿಗಳು ಬಂದು ಗೇಮ್ ಏನು ಅದರ ರೂಲ್ಸ್ ಏನಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ। ಅವರೆಲ್ಲ ಆಕ್ಚುಲಿ ಆ ಕಂಪನಿಯ ವರ್ಕರ್ ಗಳಾಗಿದ್ರು। ಆ ಕಂಪನಿಯ ಬಾಸ್ ಬೇರೆನೇದ್ದ। ಅವನೊಂದ ಕಡೆ ಕೂತು ಮಾನಿಟರ್ ಮೂಲಕ ಎಲ್ಲರನ್ನ ಅಬ್ಸರ್ವ್ ಮಾಡ್ತಿದ್ದ। ಇನ್ನು ಗೇಮ್ ನ ರೂಲ್ ಕಡೆ ಬಂದ್ರೆ ಕಂಪನಿಯವರು ಅವರೆಲ್ಲರ ಒಟ್ಟಿಗೆ ಟೋಟಲ್ 6 ಗೇಮ್ ನ ಆಡಿಸ್ತಾರೆ। ಪ್ರತಿ ಗೇಮ್ ಅಲ್ಲಿ ವಿನ್ ಆದವರು ಮುಂದೆ ಹೋಗ್ತಾರೆ, ಸೋತವರು ಔಟ್ ಆಗ್ತಾರೆ। ಹಾಗೆ ವಿನ್ ಆದವರು ಹಣ ಮೇಲಿರೋ ದೊಡ್ಡ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗ್ತಾರೆ। ಫೈನಲ್ ಗೇಮ್ ಅಲ್ಲಿ ಯಾರು ಉಳಿದು ವಿನ್ ಆಗ್ತಾರೋ ಆ ಎಲ್ಲ ಹಣವು ಅವರಿಗೆ ಸೇರುತ್ತೆ। ಈ ರೀತಿ ರೂಲ್ಸ್ ಇರೋ ಗೇಮ್ ಗಳನ್ನ ಪ್ರತಿ ವರ್ಷ ಅವರು ಆಡಿಸ್ತಾ ಬರ್ತಿದ್ರು। ಬಟ್ ಅದು ಯಾರಿಗೂ ಕೂಡ ಗೊತ್ತಿರಲಿಲ್ಲ। ಅಲ್ಲಿದ್ದ ಎಲ್ಲರೂ ಕೂಡ ತುಂಬಾನೇ ಖುಷಿ ಆಗ್ತದೆ, ಯಾಕಂದ್ರೆ ಅವರೆಲ್ಲರೂ ಕೂಡ ದುಡ್ಡಿಗಾಗಿ ತುಂಬಾನೇ ಕಷ್ಟಪಡ್ತಿದ್ರು। ಅಂತವರನ್ನೇ ಕಂಪನಿಯವರು ಚೂಸ್ ಮಾಡಿ ಗೇಮ್ ನ ಆಡಿಸ್ತಿದ್ರು ಕೂಡ। ನೆಕ್ಸ್ಟ್ ಅಲ್ಲಿ ಕಂಪನಿಯವರು ಅವರೆಲ್ಲರಿಗೂ ರೂಲ್ಸ್ ಬುಕ್ ಗಳನ್ನ ಓದ್ಲಿಕ್ಕೆ ಅಂತ ಕೊಟ್ಟು ನಂತರ ಫಸ್ಟ್ ಗೇಮ್ ನ ಆಡ್ಲಿಕ್ಕೋಸ್ಕರ ಒಂದು ಮೈದಾನಕ್ಕೆ ಕರ್ಕೊಂಡು ಹೋಗ್ತಾರೆ। ಅದು ಆಕ್ಚುಲಿ ಆರ್ಟಿಫಿಷಿಯಲ್ ಗ್ರೌಂಡ್ ಆಗಿದ್ದು ಅಲ್ಲಿದ್ದ ಪ್ರತಿಯೊಂದು ವಸ್ತು ಕೂಡ ತುಂಬಾ ರಿಚ್ ಆಗಿತ್ತು। ಅಲ್ಲಿ ಸಿಯೋಂಗ್ ನ ಭೇಟಿ ತನ್ನ ಕ್ಲಾಸ್ಮೇಟ್ ಒಬ್ಬಾದ ಸ್ಯಾಂಗ್ ಒಟ್ಟಿಗೆ ಆಗ್ತದೆ। ನಂತರ ಕಂಪನಿಯವರು ಫಸ್ಟ್ ಗೇಮ್ ಏನು ಅದರ ರೂಲ್ಸ್ ಏನಂತ ಅನೌನ್ಸ್ ಮಾಡ್ತಾ ಹೋಗ್ತಾರೆ। ಆಕ್ಚುಲಿ ಫಸ್ಟ್ ಗೇಮ್ ನ ರೂಲ್ಸ್ ಈ ರೀತಿಯಾಗಿದೆ, ಸ್ಪರ್ಧಿಗಳೆಲ್ಲರೂ ಗ್ರೌಂಡ್ ನ ಒಂದ್ ಸೈಡಿಂದ ಮತ್ತೊಂದು ಸೈಡ್ ವರೆಗೆ ನಡ್ಕೊಂಡು ಹೋಗ್ಬೇಕು। ದೂರದಲ್ಲಿದ್ದ ಒಂದು ಗೊಂಬೆ ಇವರಿಗೆ ಗೈಡ್ ಮಾಡ್ತಿರುತ್ತೆ, ಲೈಕ್ ಅದು ಸ್ಟಾಪ್ ಅಂದಾಗ ಇವರು ಅಲ್ಲಾಡದೆ ನಿಂತ್ಕೋಬೇಕು, ಗೋ ಅಂದಾಗ ಹೋಗ್ಬೇಕು। ಒಂದ್ ವೇಳೆ ಅಲ್ಲಾಡಿದ್ರೆ ಅವರು ಔಟ್ ಅಂತ ಲೆಕ್ಕ, ಯಾರು ಕರೆಕ್ಟ್ ಆಗಿ ರೂಲ್ ನ ಬ್ರೇಕ್ ಮಾಡದೆ ಆಚೆ ಹೋಗ್ತಾರೋ ಅವರೆಲ್ಲರೂ ವಿನ್ ಅಂತ ಲೆಕ್ಕ। ಅಂಡ್ ಕೊನೆಗೂ ಗೇಮ್ ಸ್ಟಾರ್ಟ್ ಆಗಿ ಎಲ್ಲರೂ ಸ್ಪೀಡ್ ಆಗಿ ನಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ। ಆವಾಗ ಸಡನ್ ಆಗಿ ಡಾಲ್ ಮುಂದೆ ತಿರುಗಿ ಸ್ಟಾಪ್ ಅಂತ ಹೇಳ್ತದೆ। ಎಲ್ಲರೂ ಅಲ್ಲಾಡದೆ ಕರೆಕ್ಟ್ ಆಗಿ ನಿಂತ್ಕೊಂಡಿದ್ರು, ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಸ್ಲಿಪ್ ಆಗಿ ಮೂವ್ ಆಗಿ ಬಿಟ್ಟಿದ್ದ। ಅವನ ಔಟ್ ಅಂತ ಅನೌನ್ಸ್ ಮಾಡಿದ ತಡ ಮಾಯವಾದ ರೀತಿಯಲ್ಲಿ ಬಂದಂತ ಬುಲೆಟ್ ಬಂದು ಅವನ ತಲೆನ ಸಿಡ್ಕೊಂಡು ಕೊಂದು ಬಿಡ್ತದೆ। ಇದು ಆಕ್ಚುಲಿ ಆ ಗೇಮ್ ನ ರಿಯಲ್ ಟ್ವಿಸ್ಟ್ ಆಗಿತ್ತು। ಭಯದಲ್ಲಿ ಅಲ್ಲಿದ್ದ ಎಲ್ಲರೂ ಕೂಡ ಮೂವ್ ಆಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ। ಮೂವ್ ಆಗ್ತಿರೋ ಎಲ್ಲರೂ ಕೂಡ ಯಾರೋ ರ್ಯಾಂಡಮ್ ಆಗಿ ಶೂಟ್ ಮಾಡ್ತಾ ಕೊಲ್ತಾ ಹೋಗ್ತಾರೆ। ಸ್ಯಾಂಗು ಹಾಗೆ ಇನ್ನ ಉಳಿದವರು ಮೂವ್ ಆಗದೆ ರೂಲ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಿದ್ರು। ಆದ್ರೂ ಒಂದ್ ಭಯ ಅವ್ರನ್ನ ತುಂಬಾನೇ ಕಾಡ್ತಿತ್ತು, ಏನಿದು ಪ್ರಾಣ ಹೋಗೋ ಗೇಮ್ ಅಂತಲ್ಲ। ಅಂಡ್ ಗೇಮ್ ಮತ್ತೆ ಪುನಃ ಸ್ಟಾರ್ಟ್ ಆಗಿ ಆ ಡಾಲ್ ಗೋ ಅಂತ ಹೇಳ್ತದೆ। ಆವಾಗ ಅಲ್ಲಿದ್ದ ಯಾರು ಕೂಡ ಮೂವ್ ಆಗದೆ ಸ್ಟನ್ ಆಗಿ ನಿಂತಿದ್ರು। ಬಟ್ ಒಬ್ಬ ಮುದುಕ ಮಾತ್ರ ನಗಾಡ್ತಾ ಮುಂದೆ ಹೋಗಿ ಗೇಮ್ ನ ಕರೆಕ್ಟ್ ಆಗಿ ಆಡೋಕೆ ಸ್ಟಾರ್ಟ್ ಮಾಡಿದ್ದ। ಅವನ ನೋಡ್ಕೊಂಡು ಉಳಿದವರು ಕೂಡ ಕಾಮ್ ಆಗಿ ಗೇಮ್ ನ ಆಡ್ತಾ ಹೋಗ್ತಾರೆ। ಅಂಡ್ ಲಾಸ್ಟ್ ಅಲ್ಲಿ ಇನ್ನೇನು ಸ್ಯಾಂಗು ಕೂಡ ಮೂವ್ ಆಗಿ ಔಟ್ ಆಗ್ಬೇಕು ಅನ್ನಷ್ಟಲ್ಲಿ ಹಿಂದಿನ ಬಂದಂತ ಮತ್ತೊಬ್ಬ ವ್ಯಕ್ತಿ ಅವನ್ನ ಗಟ್ಟೆಗಿಡ್ಕೊಂಡು ಔಟ್ ಆಗದಿರುವಾಗೆ ಅವನ್ನ ವಿನ್ ಮಾಡಿಸ್ತಾನೆ। ಅಂದಾಗೆ ಆ ವ್ಯಕ್ತಿ ಹೆಸರು ಆಲಿ ಅಂತ।
ಅನುವೆ 456 ಸ್ಪರ್ಧಿಗಳ ಪೈಕಿಲಿ ಮೊದಲ ಗೇಮ್ನ ಕಂಪ್ಲೀಟ್ ಮಾಡಿ ಬದುಕುಳಿದಿದ್ದು ಬರೀ 201 ಸ್ಪರ್ಧಿಗಳಷ್ಟೇ. ಉಳಿದ ಎಲ್ಲರೂ ಕೂಡ ದಾರುಣವಾಗಿ ಬಲಿಯಾಗಿ ಹೋಗಿದ್ರು. ಆದರೆ ಆ ಗೇಮ್ನ ಕಂಟಿನ್ಯೂ ಮಾಡಲಿಕ್ಕೆ ಉಳಿದ ಯಾರಿಗೂ ಕೂಡ ಇಷ್ಟ ಇರುವುದಿಲ್ಲ. ರೂಲ್ ಪ್ರಕಾರ ಎಲ್ಲರ ಒಮ್ಮತ ಪಡ್ಕೊಂಡು ಗೇಮ್ನ ಸ್ಟಾಪ್ ಮಾಡ್ಬೋದಲ್ಲಂತ ಸ್ಯಾಂಗ್ ಹೇಳ್ತಾನೆ. ಸರಿ ಅಂತ ಕಂಪನಿಯವರು ಅದೇ ಕೂಡಲೇ ಒಂದು ವೋಟಿಂಗ್ ಪೋಲ್ನ ಮಾಡ್ತಾರೆ, ಇಷ್ಟ ಇರೋರು ಹಾಗೆ ಇಷ್ಟ ಇಲ್ಲದಿರೋರು ಅಂತ. ಆದರೆ ಅದಕ್ಕಿಂತ ಮೊದಲು ಕಂಪನಿಯವರು ಮೇಲಿದ್ದ ಬಾಕ್ಸ್ ಒಳಗೆ ಹಣನ ತುಂಬಿಸಿ ಅವರ ಮೈಂಡ್ ವಾಶ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಹಣದಾಸೆಗೆ ಕೆಲವರು ಇಷ್ಟಿದೆ ಅಂತ ವೋಟ್ ಮಾಡಿದ್ರು ಕೂಡ ಜಾಸ್ತಿ ವೋಟ್ ಇಷ್ಟ ಇಲ್ಲೋನ ಕಡೆ ಬಿದ್ದಿದ್ದರಿಂದ ಎಲ್ಲರನ್ನ ಅದೇ ಕೂಡಲೇ ಬ್ಲೈಂಡ್ ಫೋಲ್ಡ್ ಮಾಡಿ ಅವರವರ ಮನೆಗೆ ಡ್ರಾಪ್ ಮಾಡ್ತಾರೆ. ನೆಕ್ಸ್ಟ್ನಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಸಿಯಾಂಗ್, ಸ್ಯಾಂಗು, ಅಲಿಯಾಗೆ, ಫ್ಯಾಬಿ ಈ ನಾಲ್ಕು ಸ್ಪರ್ಧಿಗಳ ಲೈಫ್ ಸ್ಟೈಲ್ನ ತೋರಿಸ್ತಾ ಹೋಗ್ತಾರೆ. ಆ ನಾಲ್ಕು ಜನರ ಲೈಫಲ್ಲಿ ಕೂಡ ವಿಧ ವಿಧವಾದ ಸಮಸ್ಯೆಗಳಿದ್ದು ಅವರೆಲ್ಲರಿಗೂ ಕೂಡ ಹಣದ ಅವಶ್ಯಕತೆ ತುಂಬಾನೇ ಇತ್ತು. ಈ ಮಧ್ಯೆ ಸಿಯಾಂಗ್ ಪೊಲೀಸ್ ಠಾಣೆಗೆ ಹೋಗಿ ಆ ಕಂಪನಿ ಮಾಡ್ತಿರುವ ಗೇಮ್ ಬಗ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಅದು ಕೂಡ ಆ ಕಂಪನಿ ಕೊಟ್ಟಿರೋ ವಿಸಿಟಿಂಗ್ ಕಾರ್ಡ್ನ ತೋರಿಸಿ. ಬಟ್ ಅವರು ಯಾರು ಕೂಡ ಅವನ ಮಾತನ್ನ ನಂಬದೆ ರಿಟರ್ನ್ ಅವನಿಗೆನೆ ಗದರಿಸಿ ಅಲ್ಲಿಂದ ಆಚೆ ಕಳಿಸ್ತಾರೆ. ಆ ಹೊತ್ತಿಗೆ ಅಲ್ಲಿ ಬಂದ ಪೊಲೀಸ್ ಹಾಂಗೋನನ ಗಮನ ಸಿಯಾಂಗ್ ಬಿಟ್ಟೋದ ಆ ಕಾರ್ಡ್ ಮೇಲೆ ಹೋಗಿ ಅದ್ರ ಬಗ್ಗೆ ವಿಚಾರಿಸ್ತಾನೆ. ಬಟ್ ಪೊಲೀಸ್ ಮಾತ್ರ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಹೇಳುವುದಿಲ್ಲ. ಇವನ್ ಹಾಂಗ್ ಕೂಡ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಕ್ಕೆ ಹೋಗಲ್ಲ, ಯಾಕಂದ್ರೆ ಅವನ ಟೆನ್ಷನ್ ಬೇರೆ ಇತ್ತು. ಅವನು ಹಲವು ದಿನಗಳಿಂದ ಕಾಣೆಯಾಗಿರುವ ತನ್ನ ಅಣ್ಣನ ಹುಡುಕ್ತಿರ್ತಾನೆ. ಹೀಗೆ ಅದೇ ಒಂದು ಕೇಸಲ್ಲಿ ಬ್ಯುಸಿ ಆಗಿದ್ದ ಅವನಿಗೆ ತನ್ನ ಅಣ್ಣನ ಅಪಾರ್ಟ್ಮೆಂಟ್ ಅಲ್ಲಿ ಹಿಂದೆ ಸ್ಟೇಷನ್ಲಿ ಕಂಡ ಅದೇ ಕಾರ್ಡ್ ಒಂದು ತೋರಿ ಬರ್ತದೆ. ಮೋಸ್ಟ್ಲಿ ಸಿಯಾಂಗ್ ಹಾಗೆ ನನ್ನ ಅಣ್ಣನಿಗೂ ಏನೋ ಸಂಬಂಧ ಇರ್ಬೋದಂತ ಆವತ್ತಿಂದ ಅವನ್ನ ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗಿರುವಾಗ ಒಂದಿನ ಸಿಯಾಂಗ್ ಹಾಗೆ ಉಳಿದ ಸ್ಪರ್ಧಿಗಳಿಗೆ ಅದೇ ಕಂಪನಿಯಿಂದ ಗೇಮ್ ಆಡಲಿಕ್ಕೆ ಮತ್ತೆ ಪುನಃ ಕಾಲ್ ಬಂದು ಎಲ್ಲರನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಇವನ್ ಅವರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು. ಹಾಗೆ ಸಿಯಾಂಗ್ನ ಫಾಲೋ ಮಾಡ್ತಿದ್ದ ಪೊಲೀಸ್ ಸಾಂಗ್ ಕೂಡ ಆ ಕಂಪನಿಯ 29 ನಂಬರ್ನ ಮಾಸ್ದಾರಿಯನ್ನ ಕೊಂದು ಅವನ ಪ್ಲೇಸ್ನ ತಾನು ತಗೊಂಡು ಯಾರಿಗೂ ಡೌಟ್ ಬರದಾಗೆ ಆ ಕಂಪನಿಗೆ ರೀಚ್ ಆಗ್ತಾನೆ. ನೆಕ್ಸ್ಟ್ನಲ್ಲಿ ನಮಗೆ ಗೇಮ್ನ ಕಂಟಿನ್ಯೂ ಮಾಡೋಕೆ ಮತ್ತೆ ಪುನಃ ಬಂದಿರೋ 201 ಸ್ಪರ್ಧಿಗಳನ್ನ ತೋರಿಸ್ತಾರೆ. ಇಲ್ಲಿ ಸಿಯಾಂಗ್, ಸ್ಯಾಂಗು, ಅಲಿಯಾಗೆ ಆ ಮುದುಕ ಎಲ್ಲ ಸೇರಿ ಒಂದುಗೂಡಿ ಒಂದು ಟೀಮ್ ಆಗ್ತಾರೆ. ಅನಿವೇ ಯಾವುದೇ ಪ್ಲೇಸ್ ಆಗಲಿ ಅಲ್ಲೊಂದು ಒಳ್ಳೆಯವರ ಟೀಮ್ ಅಂತಿದ್ರೆ ಮತ್ತೊಂದು ಕಡೆ ಕೆಟ್ಟವರ ಟೀಮ್ ಅಂತ ಇದ್ದಿರುತ್ತೆ. ಇವನ್ ಇಲ್ಲೂ ಕೂಡ ಸ್ಯಾಂಗು ಟೀಮ್ ಅವರನ್ನ ಹೇಟ್ ಮಾಡೋ ಮತ್ತೊಂದು ಟೀಮ್ ಕೂಡ ಇದೆ. ಆ ಟೀಮ್ನ ಲೀಡರ್ ಹೆಸರು ಜಾಂಗ್ ಅಂತ. ಆ ಟೀಮ್ ಅವರು ಫೇಬಿಯಾಗೆ ಮೇಮೆಸರಿನ ಸ್ಪರ್ಧಿಗಳಿಗೆ ಆವಾಗವಾಗ ತೊಂದರೆ ಕೊಡ್ತಿದ್ರು. ಆ ರಾತ್ರಿ ಫೇಬಿ ನೆಕ್ಸ್ಟ್ ಆಗೋ ಎರಡನೇ ಗೇಮ್ ಬಗ್ಗೆ ತಿಳ್ಕೋಬೇಕಂತ ಮೇಮೆಯ ಸಹಾಯ ತಗೊಂಡು ಕಂಪನಿಯ ಎಲ್ಲ ಕಡೆ ಹೋಗಿ ಅಬ್ಸರ್ವ್ ಮಾಡ್ತಾಳೆ. ಅದರ ನೆಕ್ಸ್ಟ್ ಡೇ ಎರಡನೇ ಗೇಮ್ ಸ್ಟಾರ್ಟ್ ಆಗೋ ಹೊತ್ತಿಗೆ ಸ್ಯಾಂಗುಗೆ ಹೇಗೋ ಮಾಡಿ ಗೊತ್ತಾಗಿರುತ್ತೆ ಫೇಬಿಗೆ ಆ ಎರಡನೇ ಗೇಮ್ ಬಗ್ಗೆ ಗೊತ್ತಿದೆ ಅಂತ. ಸೊ ಅವನು ಅದೇ ಕೂಡಲೇ ಹೋಗಿ ಅವಳ ಹತ್ತಿರ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ ಗೇಮ್ ಯಾವ್ದಂತ ಗೊತ್ತಿಲ್ಲ, ಆದ್ರೆ ಅವರಲ್ಲಿ ಸಕ್ಕರೆನ ಕಾಯಿಸ್ತಿದ್ರು ಅಂತ. ಸ್ಯಾಂಗುಗೆ ಆಗ ಆ ಗೇಮ್ ಯಾವ್ದಂತ ಗೊತ್ತಾಗ್ತದೆ. ಬಟ್ ಅವನು ಅದನ್ನ ಯಾರತ್ರ ಕೂಡ ಹೇಳ್ಕೊಳ್ಳದೆ ಸೀಕ್ರೆಟ್ ಆಗಿಡ್ತಾನೆ. ಅಂಡ್ ಎರಡನೇ ಗೇಮ್ ಈ ರೀತಿಯಾಗಿದೆ ಕೇಳಿ. ಗೋಡೆ ಮೇಲೆ ಹಾಕಿರೋ ನಾಲ್ಕು ಚಿನ್ನಗಳ ಪೈಕಿಲಿ ಎಲ್ಲರೂ ಯಾವ್ದಾದ್ರೂ ಒಂದ್ ಚಿನ್ನ ಆಯ್ಕೆ ಮಾಡಿ ತಮಕೆಗೆ ಕೊಟ್ಟಂತ ಸಕ್ಕರೆ ಭಾಗದ ಮಿಡ್ಲಲ್ಲಿರೋ ಆ ಚಿನ್ನನ ಬ್ರೇಕ್ ಮಾಡದೆ ತೆಗಿಬೇಕಂತ. ಅಲ್ಲಿ ಸ್ಯಾಂಗುಗೆ ಆ ಗೇಮ್ ಬಗ್ಗೆ ಮೊದಲೇ ಗೊತ್ತಿದ್ದರಿಂದ ಈಸಿಯಾಗಿರೋ ಚಿನ್ನ ಆಯ್ಕೆ ಮಾಡಿ ಆದಷ್ಟು ಬೇಗ ಟಾಸ್ಕ್ನ ಕಂಪ್ಲೀಟ್ ಮಾಡಿ ವಿನ್ ಆಗ್ತಾನೆ. ಆದರೆ ಸಿಯಾಂಗ್ನ ಬ್ಯಾಡ್ ಲಕ್, ಅವನು ಅಮರಲ ಚಿನ್ನನ ಆಯ್ಕೆ ಮಾಡಿ ಸಪರೇಟ್ ಮಾಡ್ಲಿಕ್ಕಾಗದೆ ಒದ್ದಾಡ್ತಿದ್ದ. ಅಷ್ಟೊತ್ತಿಗಾಗಲೇ ಕೆಲವೊಬ್ಬ ಜನರು ರೂಲ್ನ ಬ್ರೇಕ್ ಮಾಡಿ ಗುಂಡೆಟಿಗೆ ಬಲಿಯಾಗಿ ಹೋಗಿದ್ರು. ಅಂಡ್ ಕೊನೆಗೂ ಸಿಯಾಂಗ್ ಒಂದು ಪ್ಲಾನ್ ಮುಖಾಂತರ ಆ ಚಿನ್ನನ ಸಪರೇಟ್ ಮಾಡಿ ವಿನ್ ಆಗಿ ಬಿಡ್ತಾನೆ. ನೆಕ್ಸ್ಟ್ನಲ್ಲಿ ಸತ್ತಂತ ಅಷ್ಟು ಸ್ಪರ್ಧಿಗಳ ಬಾಡಿಗಳನ್ನ ಮಾಸ್ಕ್ ಹಾಕಿರೋ ವ್ಯಕ್ತಿಗಳು ಒಂದು ಎಬೋನಾದ ಪ್ಲೇಸ್ಗೆ ತಗೊಂಡೋಗ್ತಿರೋದನ್ನ ನಮಗೆ ತೋರಿಸ್ತಾರೆ. ನಂತರ ಅಲ್ಲಿರೋ ಡಾಕ್ಟರ್ನ ಸಹಾಯದಿಂದ ಬಾಡಿಯ ಕಣ್ಣು ಕಿಡ್ನಿನೆಲ್ಲ ಕಿತ್ತು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡಿ ನಂತರ ಆ ಬಾಡಿನ ಯಾರ ಕೈಗೂ ಸಿಗದಿರುವ ಹಾಗೆ ಬರ್ನ್ ಮಾಡಿ ಬಿಡ್ತಿದ್ರು. ಇಲ್ಲಿ ಆ ಡಾಕ್ಟರ್ ಕೂಡ ಒಬ್ಬ ಸ್ಪರ್ಧಿಯಾಗಿದ್ದು ಅವನ್ ಮಾಡ್ತಿರೋ ಹೆಲ್ಪ್ಗೆ ಬಹುಮಾನವಾಗಿ ಆ ಎಲ್ಲಾ ಗೇಮ್ ಬಗ್ಗೆ ಅವನಿಗೆ ಮೊದಲೇ ಕ್ಲೂ ಕೊಟ್ಟು ಈಸಿಯಾಗಿ ವಿನ್ ಆಗುವಂತೆ ಮಾಡ್ತಿದ್ರು. ಇವನ್ ಮೂರನೇ ಗೇಮ್ ಯಾವ್ದೆಂಬ ಕ್ಲೂ ಕೂಡ ಅವನಿಗೆ ಗೊತ್ತಾಗಿರುತ್ತೆ. ಅವನು ಅದೇ ಕೂಡಲೇ ಜಾಂಗ್ ಅವರ ಟೀಮ್ ಒಟ್ಟಿಗೆ ಸೇರ್ಕೊಂಡು ಆ ರಾತ್ರಿ ಎಲ್ಲರನ್ನ ಕೊಲ್ಲುವ ಪ್ಲಾನ್ ಹಾಕಿರ್ತಾನೆ. ಆಕ್ಚುಲಿ ಆ ಪ್ಲಾನ್ ಅವನದಲ್ಲ, ಅದೇ ಕಂಪನಿದಾಗಿತ್ತು. ಬಡ ಪ್ಲಾನ್ ಹೇಗೋ ಮಾಡಿ ಸ್ಯಾಂಗ್ ಆಗಿ ಅವನ ಟೀಮ್ ಅವರಿಗೆ ಗೊತ್ತಾಗಿ ಅದನ್ನ ತಡೆಯಲಿಕ್ಕೆ ಮುಂದಾಗ್ತಾರೆ. ಬಟ್ ಸಾಧ್ಯವಾಗುವುದಿಲ್ಲ. ಆ ಒಂದು ಅಟ್ಯಾಕ್ ಅಲ್ಲಿ ಹಲವಾರು ಜನ ಬಲಿಯಾಗಿ ಈಗ ಕೇವಲ 80 ಜನ ಉಳಿದಿರ್ತಾರೆ. ನೆಕ್ಸ್ಟ್ನಲ್ಲಿ ಸ್ಪರ್ಧಿಗಳನ್ನ ಕಂಪನಿಯವರು ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿ ಮೂರನೇಗೆ ಮಾಡಲಿಕ್ಕೆ ಒಂದು ಟೀಮ್ನ ಮಾಡ್ಕೊಳ್ಳಿ ಅಂತ ಹೇಳಿಬಿಡ್ತಾರೆ. ದೆನ್ ಹಲವಾರು ಡಿಸ್ಕಷನ್ ನಂತರ ಕೊನೆಗೂ 7 ಟೀಮ್ ರೆಡಿ ಆಗುತ್ತೆ. ಸಿಯಾಂಗ್ ಅವರ ಟೀಮ್ಗೆ ಹೊಸದಾಗಿ ಮೀಮಿ ಕೂಡ ಜಾಯ್ನ್ ಆಗ್ತಾಳೆ. ಅಂಡ್ ಆ ಮೂರನೇ ಗೇಮ್ ಬೇರೆ ಯಾವುದು ಅಲ್ಲ, ನಾವು ಚಿಕ್ಕವರಿಂದ ಆಡ್ತಾ ಬರ್ತಿರೋ ಟಗ್ ಆಫ್ ವಾರ್. ಆದ್ರೆ ಇಲ್ಲಿ ಆಡ್ಲಿಕ್ಕೆ ನಿಗದಿ ಮಾಡಿರೋ ಆ ಪ್ಲೇಸ್ ಮಾತ್ರ ತುಂಬಾನೇ ಭಯಾನಕವಾಗಿತ್ತು. ಲೈಕ್ ಆಚೆಚೆ ಬಾರಿ ಹೈಟ್ ಅಲ್ಲಿರೋ ಟವರ್ ಮೇಲೆ ಎರಡು ಟೀಮ್ ನೇರಿಸಿ ಸೆಣಸಾಡುವ ಆಟ ಇದು. ಸೌತವರು ಕೆಳಗೆ ಬಿದ್ದು ಸತ್ತೋಗ್ತಾರೆ, ಇದೇ ಈ ಗೇಮ್ನ ರೂಲ್ಸ್. ಆ ಗೇಮ್ ಅಲ್ಲಿ ಮೊದಲು ಜಾಂಗ್ ಅವರ ಟೀಮ್ ಬೇರೆ ಯಾವುದೋ ಟೀಮ್ ಒಟ್ಟಿಗೆ ಸೆಣದಾಡಿ ವಿನ್ ಆಗ್ತಾರೆ. ಆದ್ರೆ ಸಿಯಾಂಗ್ ಅವರ ಟೀಮ್ ಮಾತ್ರ ತುಂಬಾನೇ ವೀಕ್ ಆಗಿದ್ದರಿಂದ ನಾವೆಲ್ಲ ಸಾಯ್ತೀವಂತ ಅವರಿಗೆ ಬಾಯಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಅವರ ಟೀಮ್ ಅಲ್ಲಿದ್ದ ಆ ಮುದುಕ ಮಾತ್ರ ಧೈರ್ಯಗೆಡದೆ ಹೇಗೆ ಆಡ್ಬೇಕು, ಯಾವ ನ್ಯಾಕಲ್ಲಿ ವಿನ್ ಆಗ್ಬೇಕಂತ ಎಲ್ಲಾ ಟ್ರಿಕ್ನ ಹೇಳ್ತಾ ಹೋಗ್ತಾನೆ. ಲೈಕ್ ಗೇಮ್ಸ್
ಸ್ಟಾರ್ಟ್ ಆದ 10 ಸೆಕೆಂಡ್ಗಳವರೆಗೆ ಎಲ್ಲರೂ ಬ್ಯಾಕ್ ಸೈಡ್ ಮೂವ್ ಆಗಿ ಎಳಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವಾಗ ಎದುರಾಳಿಗಳ ಮುಖದಲ್ಲಿ ಭಯ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಮತ್ತೆ ಫೋರ್ಸ್ ಹಾಕಿ ಎಳಿಬೇಕಂತ. ದೆನ್ ಅದೇ ಒಂದು ಟ್ರಿಕ್ ನ ಯೂಸ್ ಮಾಡಿ ಸಾಯದ ವಿನ್ ಆಗ್ತಾರೆ ಕೂಡ. ಅಂಡ್ ಅದೇ ರೀತಿ 3ನೇ ಗೇಮ್ ಕೂಡ ಎಂಡ್ ಆಗಿ ಹೋಗ್ತದೆ. ಈ ಕಡೆ 3ನೇ ಗೇಮ್ ಅಲ್ಲಿ ಸತ್ತಿರೋ ಬಾಡಿಗಳನ್ನ ಡಿಸ್ಪೋಸ್ ಮಾಡೋ ಕೆಲಸ ಮೆಂಬರ್ ಗಳಾದ 28 ಆಗಿ 29 ಮೇಲೆ ಬಿದ್ದ್ಬಿಡುತ್ತೆ. ಇಲ್ಲಿ ನಮ್ಗೆಲ್ಲ ಗೊತ್ತಿರುವ ಹಾಗೆ 29 ಬೇರೆ ಯಾರು ಅಲ್ಲ, ಅದು ಪೊಲೀಸ್ ಸಾಂಗ್ ಅಂತ. ಅವನಿಗೆ ಗೊತ್ತಾಗ್ತದೆ 28 ನ ಬಾಯಿ ಬಿಡಿಸ್ಲಿಕ್ಕೆ ಇದೇ ಒಳ್ಳೆ ಸಮಯ ಅಂತ. ಅವನ ಮೇಲೆ ಗನ್ನ ಪಾಯಿಂಟ್ ಔಟ್ ಮಾಡಿ ತನ್ನ ಅಣ್ಣನ ಬಗ್ಗೆ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಕಂಪನಿಯ ರೆಕಾರ್ಡ್ ಮೇಲೆ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೇನೆ ಗೊತ್ತಾಗುತ್ತೆ, ನಂಗೇನು ಗೊತ್ತಿಲ್ಲ ಅಂತ. ಅಲ್ಲೋಗಿ ಚೆಕ್ ಮಾಡಿದ ಹಾಂಗೆ ತನ್ನ ಅಣ್ಣ 2015 ಸಾಲಿನ ಸ್ಕ್ವಿಡ್ ಗೇಮ್ ನ ಚಾಂಪಿಯನ್ ಅಂತ ಗೊತ್ತಾಗುತ್ತೆ. ಆದ್ರೆ ಪ್ರೆಸೆಂಟ್ ಅಲ್ಲಿ ಹೇಗಿದ್ದಾನೆ ಎಲ್ಲಿದ್ದಾನಂತ ಅವನಿಗೆ ಗೊತ್ತಾಗುದಿಲ್ಲ. ಈ ಕಡೆ ಬಾಡಿಯ ಆರ್ಗನ್ ಗಳನ್ನ ತೆಗೆದುಕೊಟ್ಟು ಕಂಪನಿಗೆ ಹೆಲ್ಪ್ ಮಾಡ್ತಿದ್ದ ಡಾಕ್ಟರ್ ಗೆ ಅಲ್ಲಿನ ಮೆಂಬರ್ ಗಳು 4ನೇ ಗೇಮ್ ಬಗ್ಗೆ ಕ್ಲೂ ಕೊಡದೆ ಮೋಸ ಮಾಡಿಬಿಡ್ತಾರೆ. ಕೋಪಗೊಂಡ ಡಾಕ್ಟರ್ ಅದೇ ಕೂಡಲೇ ಅಲ್ಲಿದ್ದ ಎಲ್ಲರ ಮೇಲೆ ಕೂಡ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿರುತ್ತೆ ನನ್ನ ಕೊನೆಗಾಲ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಅಂತ. ಬಟ್ ಸ್ಯಾಡ್ಲಿ ಅವನಿಗಲ್ಲಿ ಸರ್ವೆ ಮಾಡ್ಲಿಕ್ಕಾಗದೆ ಕೊನೆಗೂ ಕಂಪನಿಯ ಬಾಸ್ ಕೈಯಿಂದನೇ ಭೀಕರವಾಗಿ ಹತ್ಯೆ ಆಗ್ತಾನೆ. ನೆಕ್ಸ್ಟ್ ನಲ್ಲಿ ಕಂಪನಿಯವರು ಸ್ಪರ್ಧಿಗಳನ್ನ ಒಂದು ಹಾಲ್ ಒಳಗೆ ಕರ್ಕೊಂಡು ಹೋಗಿ ನೀವು ನೀವೇ ನಿಮ್ಮೊಬ್ಬ ಜೋಡಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು 4ನೇ ಗೇಮ್ಗೆ ರೆಡಿಯಾಗಿ ನಿಂತ್ಕೊಳ್ಳಿ ಅಂತ ಆರ್ಡರ್ ಮಾಡ್ತಾರೆ. ಇಲ್ಲಿ ಸ್ಯಾಂಗು ಆಗಿ ಅಲ್ಲಿ ಒಂದ್ ಜೋಡಿ ಆದ್ರೆ ಸಿಯೋಂಗ್ ಆಗಿ ಆ ಮುದುಕ ಮತ್ತೊಂದು ಜೋಡಿ, ಇವನ್ ಫೆಬಿ ಕೂಡ ಯಾರೊಬ್ಬ ಹುಡುಗಿ ಜೋಡಿಯಾಗಿ ಸಿಗ್ತಾಳೆ. ಬಟ್ ಸ್ಯಾಡ್ಲಿ ಮಿಮಿಗೆ ಜೋಡಿಯಾಗಿ ಯಾರು ಸಿಗದ ಕಾರಣ ಮಾಸ್ದಾರಿಗಳು ಅವಳನ್ನ ಎಳ್ಕೊಂಡು ಹೋಗ್ತಾರೆ, ಆದ್ರೆ ಕೊಲ್ಲುವುದಿಲ್ಲ. ಅಂಡ್ ಕೊನೆಗೂ ಈ ಕಡೆ ಆ 4ನೇ ಗೇಮ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಆ ಮಾಸ್ದಾರಿಗಳು ಪ್ರತಿಯೊಬ್ಬ ಸ್ಪರ್ಧಿಗಳ ಕೈಲಿ 10 ಮಾರ್ಬಲ್ಸ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಆಡ್ಲಿಕ್ಕೆ ಯೂಸ್ ಮಾಡ್ತಿರೋ ಗೋಲಿಗಳನ್ನ ಕೊಡ್ತಾರೆ. ಪ್ರತಿಯೊಬ್ಬರು ಹೇಗೋ ಮಾಡಿ ತಮ್ಮ ಜೋಡಿ ಕಲಿದ ಗೋಲಿಗಳನ್ನ ಕನ್ವಿನ್ಸ್ ಮಾಡಿಯೋ ಅಥವಾ ಗೇಮ್ ಆಡಿಯೋ ಕಲೆಕ್ಟ್ ಮಾಡ್ಕೋಬೇಕು. ಯಾರು ಪೂರ್ತಿಯಾಗಿ ತಮ್ಮ ಜೋಡಿಯ ಗೋಲಿಗಳನ್ನ ಕಲೆಕ್ಟ್ ಮಾಡ್ತಾರೋ ಅವರೇ ವಿನ್ನರ್. ಸೋತವರು ಅಫ್ಕೋರ್ಸ್ ಸಾವಿನ ದಾರಿನ ಹಿಡಲೇಬೇಕು. ಮೊದಲು ಸ್ಯಾಂಗುವಾಗಿ ಅಲ್ಲಿ ಕಡೆ ಬಂದ್ರೆ ಅವರು ಇವನೋಡ್ ಹೆಸರಿನ ಒಂದು ಗೇಮ್ನ ಯೂಸ್ ಮಾಡಿಕೊಂಡು ಯಾರು ಜಾಸ್ತಿ ಕಲೆಕ್ಟ್ ಮಾಡ್ತಾರೋ ಅಂತ ನೋಡ್ತಾರೆ. ಸರ್ಪ್ರೈಸಲ್ಲಿ ಅದರಲ್ಲಿ ಅಲಿ ವಿನ್ ಆಗ್ತಾನೆ. ಯಾವಾಗ ಸ್ಯಾಂಗುಗೆ ನಾನು ಸಾಯ್ತೇನೆ ಅಂತ ಗೊತ್ತಾಗುತ್ತೋ ಅವನು ಅಲ್ಲಿಗೆ ಮೋಸ ಮಾಡಿ ಅವನ ಬ್ಯಾಗಲ್ಲಿ ಕಲ್ಗಳನ್ನ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿ ವಿನ್ ಆಗ್ತಾನೆ. ಆದ್ರೆ ಪಾಪ ಅಲ್ಲಿಗೆ ತಾನು ಮೋಸ ಹೋಗಿದೆ ಅಂತ ಗೊತ್ತಾಗೋಷ್ಟಲ್ಲಿ ತುಂಬಾನೇ ಲೇಟ್ ಆಗಿತ್ತು. ಆವಾಗ ಹಿಂದಿನ ಬಂದ ಮಾಸ್ದಾರಿಯೊಬ್ಬ ಅವನ ತಲೆಗೆ ಶೂಟ್ ಮಾಡಿ ಕೊಂದು ಬಿಡ್ತಾನೆ. ಇನ್ನು ಫೆಬಿಯಾಗೆ ಆ ಮತ್ತೊಬ್ಬ ಹುಡುಗಿ ಬೇರೇನೋ ಗೇಮ್ನ ಯೂಸ್ ಮಾಡಿ ತಮ್ಮದಿನ ಸ್ಪರ್ಧೆನ ಏರ್ಪಡಿಸ್ತಾರೆ. ಅದರಲ್ಲಿ ಆ ಹುಡುಗಿಗೆ ವಿನ್ ಆಗೋ ಚಾನ್ಸ್ ಇದ್ರೂ ಕೂಡ ಫೆಬಿ ವಿನ್ ಆಗ್ಲಿ ಅಂತ ತ್ಯಾಗ ಮಾಡಿ ತನ್ನ ಪ್ರಾಣವನ್ನ ಕಳ್ಕೋತಾಳೆ. ಹಾಗೆ ಈ ಕಡೆ ಇರೋ ಸಿಯೋಂಗ್ ಆಗಿ ಆ ಮುದುಕನ ಮಧ್ಯೆ ಗೇಮ್ನ ವಿಷಯವಾಗಿ ದೊಡ್ಡ ಜಗಳವೇ ಆಗಿ ಹೋಗ್ತದೆ. ಯಾಕಂದ್ರೆ ಆ ಮುದುಕನಿಗೆ ಮರುವಿನ ಕಾಯಿಲೆ ಇದ್ದಿದ್ದರಿಂದ ಅವನು ಗೇಮ್ನ ಆಡುವುದಿಲ್ಲ ಅಂತ ಹಠ ಮಾಡ್ತಿದ್ದ. ನಂತರ ಸಿಯೋಂಗ್ ಹೇಗೋ ಅನ್ನ ಕನ್ವಿನ್ಸ್ ಮಾಡಿ ಇವನ್ ಅವ್ರ ಗೇಮ್ನ ಆಡ್ತಾರೆ. ಅದರಲ್ಲಿ ಆ ಮುದುಕ ವಿನ್ ಆದ್ರೂ ಕೂಡ ತನ್ನ ಪ್ಲೇಸ್ನ ಸಿಯೋಂಗ್ಗೆ ತ್ಯಾಗ ಮಾಡಿ ಇವನ್ ಅವನು ಕೂಡ ಬಲಿಯಾಗಿ ಹೋಗ್ತಾನೆ. 4ನೇ ಗೇಮ್ ಎಂಡ್ ಆಗೋಷ್ಟಲ್ಲಿ ಈಗ ಉಳಿದಿದ್ದು ಬರೀ 16 ಜನ ಸ್ಪರ್ಧಿಗಳು. ಇವಾಗ ಎಲ್ಲರಿಗೂ ಕೂಡ ಬಾಯಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಯಾಕಂದ್ರೆ ಮುಂದಿನ ಗೇಮ್ ಹೇಗಿರುತ್ತೋ ಅಂತ. ಈ ಕಡೆ ಕಂಪ್ನಿಯ ಬಾಸ್ 5ನೇ ಗೇಮ್ ಆಡ್ಲಿಕ್ಕೆ VIP ಗೆಸ್ಟ್ಗಳು ಬರ್ತಿದ್ದಾರೆ. ಆದಷ್ಟು ಬೇಗ ಗೇಮ್ನ ಸೆಟ್ ಮಾಡಿ ಅಂತ ಫೋನ್ ಮೂಲಕ ವರ್ಕರ್ಸ್ಗೆ ಹೇಳ್ತಿರೋದನ್ನ ಪೊಲೀಸ್ ಸಾಂಗ್ ಕೇಳ್ತಿರ್ತಾನೆ. ಆವಾಗ ಮತ್ತೆ ಪುನಃ ಅವನಿಗೆ ವರ್ಕರ್ ಕಡೆಯಿಂದ ಕಾಲ್ ಬಂದು ಸಿಡಿಯಿಂದ ಆಚೆರೋ ಒಂದು ಪ್ಲೇಸಲ್ಲಿ ನಮ್ಮ ವರ್ಕರ್ನ ಹೆಣ ಬಿದ್ದಿದೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಅವನಿಗೆ ಗೊತ್ತಾಗ್ತದೆ ಯಾರೊಬ್ಬ ಪೊಲೀಸ್ ನಮ್ಮ ವರ್ಕರ್ನ ಪ್ಲೇಸ್ ತಗೊಂಡು ಕಂಪ್ನಿ ಒಳಗೆ ಹೋಗಿದ್ದನಂತ. ಹೇಗಾದ್ರೂ ಮಾಡಿ ಅವನ ಹುಡುಕಿ ಕೊಲ್ಲಿ ಅಂತ ತನ್ನ ವರ್ಕರ್ಸ್ಗೆ ಆರ್ಡರ್ ಮಾಡ್ತಾನೆ. ನೆಕ್ಸ್ಟ್ನಲ್ಲಿ ನಮಗೆ 5ನೇ ಗೇಮ್ನ ಆಡ್ಲಿಕ್ಕೆ ರೆಡಿಯಾಗಿ ನಿಂತಿರೋ 16 ಜನ ಸ್ಪರ್ಧಿಗಳನ್ನ ತೋರಿಸ್ತಾರೆ. ಅವ್ರ ಮುಂದೆ ಕಂಪನಿಯವರು 16 ನಂಬರ್ನ ಇಟ್ಟು ಒಬ್ಬೊಬ್ಬರು ಒಂದು ನಂಬರ್ನ ಚೂಸ್ ಮಾಡಿ ಅಂತ ಹೇಳ್ತಾರೆ. ಅದೇ ಕೂಡಲೇ ಸ್ಪರ್ಧಿಗಳು ಹೋಗಿ ನಂಬರ್ನ ಚೂಸ್ ಮಾಡ್ತಾರೆ. ಸರ್ಪ್ರೈಸಿಂಗ್ಲಿ ಸಿಯೋಂಗ್ಗೆ ನಂಬರ್ 1 ಸಿಗ್ತದೆ. ಅದವನ ಲಕ್ಕು ಇಲ್ಲ ಬ್ಯಾಡ್ ಲಕ್ಕು ಅಂತ ಅವನಿಗೆ ಗೊತ್ತಾಗದೆ ಥಿಂಕ್ ಮಾಡ್ತಿರುವಾಗ ಅವನ ಹತ್ತಿರ ನಂಬರ್ 16 ಸಿಕ್ಕಿರೋ ವ್ಯಕ್ತಿ ಬಂದು ನನಗೆ ನಂಬರ್ 1 ಕೊಡ್ಬೋದಂತ ರಿಕ್ವೆಸ್ಟ್ ಮಾಡ್ತಾನೆ. ಸರಿ ಅಂತ ಸಿಯೋಂಗ್ ಅದೇ ಕೂಡಲೇ ಆ ನಂಬರ್ನ ಅವನಿಗೆ ಕೊಟ್ಟು ತಾನು 16ನೇ ಪ್ಲೇಸ್ಗೆ ಹೋಗ್ತಾನೆ. ಆಕ್ಚುಲಿ ಅವನಿಗೆ ಆ ಪ್ಲೇಸ್ ಸಿಕ್ಕಿದ್ದು ಒಂಥರ ಲಕ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಗೇಮೇ ಆಗಿತ್ತು, ಮೊದಲ ಪ್ಲೇಸ್ ಸಿಕ್ಕಿದವರಿಗೆ ಡಿಸ್ಅಡ್ವಾಂಟೇಜ್ ತುಂಬಾನೇ ಇತ್ತು. ಲಕ್ಕಿಲಿ ಸಿಯೋಂಗ್ ಅದರಿಂದ ಬಚಾವಾಗಿದ್ದ. ಹಾಗಾದ್ರೆ ಆ ಗೇಮ್ ಯಾವ್ದಂತ ನೀವು ಅನ್ಕೋತಿರ್ಬೋದು. ಸೊ ಆ ಗೇಮ್ ಯಾವ್ದಂತ ಈಗ ಹೇಳ್ತೀನಿ ಕೇಳಿ. ಸ್ಪರ್ಧಿಗಳ ಮುಂದೆ ಸುಮಾರು ಹೈಟಲ್ಲಿರೋ ಗ್ಲಾಸ್ಗಳ ಬ್ರಿಡ್ಜ್ನ ಮಾಡಿರ್ತಾರೆ. ಅದರಲ್ಲಿ ಕೆಲವು ನಾರ್ಮಲ್ ಗ್ಲಾಸ್ ಆದ್ರೆ ಇನ್ನ ಕೆಲವು ಸ್ಟ್ರಾಂಗ್ ಗ್ಲಾಸ್ಗಳಾಗಿದ್ದವು. ಸ್ಪರ್ಧಿಗಳು ಒಂದು ಗೆಸ್ ಮೂಲಕ ಸ್ಟ್ರಾಂಗ್ ಆದ ಗ್ಲಾಸ್ ಮೇಲೆ ಕಾಲಿಡ್ತಾ ಮುಂದೆ ಹೋಗಬೇಕು. ಒಂದ್ ವೇಳೆ ನಾರ್ಮಲ್ ಗ್ಲಾಸ್ ಮೇಲೆ ಕಾಲಿಟ್ರೆ ಕೆಳಬಿದ್ದು ಸತ್ತೋಗ್ತಾರೆ.
ಯಾರು ಸೇಫ್ ಆಗಿ ಆಚೆ ಹೋಗ್ತಾರೋ ಅವರೇ ಆ ಗೇಮ್ನ ವಿನ್ನರ್. ತುಂಬಾನೇ ಸಿಂಪಲ್ ಆದ ಲಕ್ ಮೇಲೆ ಡಿಪೆಂಡ್ ಆಗಿರೋ ಗೇಮ್ ಇದು. ದೆನ್ ಅದೇ ಕೂಡಲೇ ಒಬ್ಬೊಬ್ಬರೇ ಗ್ಲಾಸ್ ಮೇಲೆ ಕಾಲಿಡ್ತಾ ಮುಂದೆ ನಡೀತಾ ಹೋಗ್ತಾರೆ. ಆಲ್ಮೋಸ್ಟ್ ಎಲ್ಲ ಕೂಡ ಕೆಳಬಿದ್ದು ಸತ್ತೋಗ್ತಾರೆ. ಲಾಸ್ಟ್ ಅಲ್ಲಿ ಕೇವಲ 4 ಜನ ಉಳಿದಿರ್ತಾರೆ. ಅದರಲ್ಲಿ ಸ್ಯಾಂಗು, ಸಿಯಾಂಗ್ ಆಗಿ ಫೇಬಿ ಕೂಡ ಒಬ್ಬರು. ಇವರು 3 ಜನದ ಮುಂದಿರೋ ಆ 4ನೇ ಸ್ಪರ್ಧಿ ಮೊದಲು ಗ್ಲಾಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದ ಕಾರಣ ಅವನಿಗೆ ಈಸಿಯಾಗಿ ಆ ಗ್ಲಾಸ್ ಯಾವುದಂತ ಗೊತ್ತಾಗ್ತಿತ್ತು. ಅದೇ ಒಂದು ಗೆಸ್ ಮೇಲೆ ಅವನು ಸ್ಟ್ರಾಂಗ್ ಆದ ಗ್ಲಾಸ್ ಮೇಲೆ ಕಾಲಿಡ್ತಾ ಹೋಗ್ತಾನೆ. ಅವನ್ನ ಫಾಲೋ ಮಾಡಿಕೊಂಡು ಹಿಂದಿದ್ದ 3 ಕೂಡ ಮುಂದೆ ಹೋಗ್ತಿರ್ತಾರೆ. ಈ ಕಡೆಯಿಂದ ಬಾಸ್ಗೆ ಗೊತ್ತಾಗ್ತದೆ ಲೈಟ್ ಮೂಲಕ ಅವನಿಗೆ ಗ್ಲಾಸ್ ನ ಡಿಫರೆನ್ಸ್ ಗೊತ್ತಾಗ್ತಿದೆ ಅಂತ. ಅದೇ ಕೂಡಲೇ ಎಲ್ಲ ಲೈಟ್ ನ ಆಫ್ ಮಾಡ್ತಾನೆ. ಆವಾಗ ಆ 4ನೇ ಸ್ಪರ್ಧಿಗೆ ಮುಂದೆ ಬಾಕಿ ಉಳಿದಿದ್ದ 2 ಗ್ಲಾಸ್ ಯಾವುದಂತ ಗೊತ್ತಾಗದೆ ಕನ್ಫ್ಯೂಸ್ ಆಗ್ತದೆ. ಆವತ್ತಿಗೆ ಹಿಂದೆ ಬಂದ ಸ್ಯಾಂಗ್ಯು ಅವನ ಒಂದು ಗ್ಲಾಸ್ ಮೇಲೆ ಕೆಡದು ಬಿಡ್ತಾನೆ. ಅದ ಆಕ್ಚುಲಿ ಫೇಕ್ ಗ್ಲಾಸ್ ಆಗಿದ್ದ ಕಾರಣ ಅವನು ಕೆಳಗಿದ್ದು ಸತ್ತೋಗ್ಬಿಡ್ತಾನೆ. ಸ್ಯಾಂಗ್ಯು ಸೇಫ್ ಆಗಿ ಆ ಕಡೆ ಹೋಗಿ ಪಾರಾಗ್ತಾನೆ. ಇನ್ನೇನು ಫೇಬಿಯಾಗೆ ಸಿಯಾಂಗ್ ಕ್ರಾಸ್ ಮಾಡಬೇಕು ಅನ್ನಷ್ಟಲ್ಲಿ ಅಲ್ಲಿದ್ದ ಎಲ್ಲ ಗ್ಲಾಸ್ಗಳು ಒಡಿತಾ ಬಂದು ಇವರ ಬಾಡಿ ಎಲ್ಲ ಕಡೆ ಗಾಯ ಮಾಡಿಬಿಡ್ತದೆ. ಆದರೂ ಕೂಡ ಹೇಗೋ ಮಾಡಿ ಪಾರಾಗಿ ವಿನ್ ಆಗ್ತಾರೆ. ಅಲ್ಲಿಗೆ 5ನೇ ಗೇಮ್ ಕೂಡ ಎಂಡ್ ಆಗಿ ಹೋಗ್ತದೆ. ಗ್ಲಾಸ್ ಪೀಸ್ಗಳು ಫೇಬಿ ಬಾಡಿನ ತುಂಬಾನೇ ಡ್ಯಾಮೇಜ್ ಮಾಡಿದ ಕಾರಣ ಅವಳ ಕಂಡೀಷನ್ ತುಂಬಾನೇ ಹಾಳಾಗಿತ್ತು. ಸಿಯೋಂಗ್ ಸೀದಾ ಕಂಪನಿಯವರಿಗೆ ಇನ್ಫಾರ್ಮ್ ಮಾಡಬೇಕಂತ ಹೊರಗೆ ಹೋಗ್ತಾನೆ. ಆವಾಗ ಒಳಗಿದ್ದ ಸ್ಯಾಂಗ್ಯು ಫೇಬಿಗೆ ತನ್ನಲ್ಲಿದ್ದ ವೆಪನ್ ಮೂಲಕ ಚುಚ್ಚಿ ಕೊಂದು ಬಿಡ್ತಾನೆ. ಸ್ಯಾಂಗ್ಯುನ ಏಮಿದ್ದು ಒಂದೇ, ಹೇಗಾದ್ರೂ ಮಾಡಿ ನಾನೇ ವಿನ್ ಆಗ್ಬೇಕಂತ. ಅದಕ್ಕೋಸ್ಕರ ಯಾರ ಪ್ರಾಣ ತೆಗಲಿ ಕೂಡ ಅವನು ರೆಡಿದ್ದ. ಇಷ್ಟೆಲ್ಲ ಆಗ್ತಿರುವಾಗ ಈ ಕಡೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದ ಗೆಸ್ಟ್ ಒಬ್ಬನಿಗೆ ಕಂಪನಿಯ ಸರ್ವೆಂಟ್ ಒಬ್ಬನ ಮೇಲೆ ಆಸೆಯಾಗಿ ಅವನ ರೂಮ್ ಒಳಗೆ ಕರ್ಕೊಂಡು ಹೋಗಿ ಕೆಟ್ಟದಾಗಿ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಆ ಮಾಸ್ಕ್ ಹಾಕೊಂಡಿರೋ ಸರ್ವೆಂಟ್ ಬೇರೆ ಯಾರು ಅಲ್ಲ, ಅದು ಪೊಲೀಸ್ ಸಾಂಗ್ ಆಗಿದ್ದ. ಅದೇ ಕೂಡಲೇ ಅವನು ಗೆಸ್ಟ್ ಮೇಲೆ ಹಲ್ಲೆ ಮಾಡಿ ಅಲ್ಲಿದ್ದ ಎಲ್ಲ ಮಾಹಿತಿನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ನೋಡ್ತಾನೆ. ಕಂಪನಿಗೆ ಕನೆಕ್ಟ್ ಆಗಿರುವ ಸೀಕ್ರೆಟ್ ಗೋಯ ಮೂಲಕ ಹಾದು ನಂತರ ಸಮುದ್ರ ಮಾರ್ಗವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಆ ವಿಷಯ ಹೇಗೋ ಕಂಪನಿಯ ಬಾಸ್ಗೆ ಗೊತ್ತಾಗಿ ಅದೇ ಕೂಡಲೇ ಅವನ್ನ ಅಟ್ಟಿಸ್ಕೊಂಡು ಹೋಗ್ತಾನೆ. ಸಮುದ್ರನ ಪಾರಾಗಿ ಕಾಡೊಳಗೆ ದಿಕ್ಕಪಾಲಾಗಿ ಓಡ್ತಿದ್ದ ಹಾಂಗ್ಗೆ ಕಾಡಿನ ಸುತ್ತಮುತ್ತ ಸಮುದ್ರ ಉಂಟಂತ ಗೊತ್ತಿರುವುದಿಲ್ಲ. ಎಲ್ಲೇ ಹೋದ್ರೂ ಕೂಡ ಅವನಿಗೆ ಸುತ್ತಮುತ್ತ ಬರೀ ಸಮುದ್ರನೇ ತೋರಿ ಬರ್ತಿತ್ತು. ಅಂಡ್ ಸ್ಯಾಡ್ಲಿ ಕೊನೆಗೂ ಒಂದ್ ಕಡೆ ಅವನು ಕಂಪನಿಯ ಬಾಸ್ ಕೈಯಿಂದ ಟ್ರ್ಯಾಪ್ ಆಗಿ ಬಿಡ್ತಾನೆ. ಯಾರು ನೀನು ಯಾಕೆಲ್ಲ ಮಾಡ್ತಿದ್ದೆ ಅಂತ ಹಾಂಗ್ ಕೇಳಿದಾಗ ಕಂಪನಿಯ ಬಾಸ್ ತನ್ನ ಮಾಸ್ಕ್ ತೆಗೆದು ನಿಜವಾದ ರೂಪನ ರಿವೀಲ್ ಮಾಡ್ತಾನೆ. ಅವನ ಮುಖ ನೋಡಿ ಹಾಂಗೆ ಒಂದ್ಸಲ ಶಾಕ್ ಆಗ್ತದೆ. ಯಾಕಂದ್ರೆ ಆ ಕಂಪನಿಯ ಬಾಸ್ ಬೇರೆ ಯಾರು ಅಲ್ಲ, ಅವನ ಅಣ್ಣನೇ ಆಗಿದ್ದ. ಹಾಂಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗದೆ ಸ್ಟನ್ ಆಗಿ ಹೋಗ್ತಾನೆ. ಹಾಗೆ ತನ್ನ ಸ್ವಂತ ಅಣ್ಣನ ಕೈಯಿಂದನೇ ಬಲಿಯಾಗಿ ಹೋಗ್ತಾನೆ. ನೆಕ್ಸ್ಟ್ ನಲ್ಲಿ ಕೊನೆಗೂ ಸಿಯಾಂಗ್ ಆಗಿ ಸ್ಯಾಂಗು ನಡುವಿನ ಆ ಲಾಸ್ಟ್ ಗೇಮ್ ಸ್ಟಾರ್ಟ್ ಆಗ್ತದೆ. ಆ ಗೇಮ್ ನ ಹೆಸರು ಸ್ಕ್ವಿಡ್ ಗೇಮ್ ಅಂತ. ಗೇಮ್ ಸಿಂಪಲ್ ಆಗಿದೆ. ಇದರಲ್ಲಿ ಅಟ್ಯಾಕರ್ ಆಗಿ ಡಿಫೆಂಡರ್ ಅಂತ ಇರ್ತಾರೆ. ಇಲ್ಲಿ ಅಟ್ಯಾಕರ್ ಆಗಿ ಸಿಯಾಂಗ್ ಚೂಸ್ ಆದ್ರೆ ಡಿಫೆಂಡರ್ ಆಗಿ ಸ್ಯಾಂಗು ಚೂಸ್ ಆಗ್ತಾನೆ. ನಂತರ ಗ್ರೌಂಡ್ ಅಲ್ಲಿ ಗೊಂಬೆ ಆಕಾರವನ್ನ ಹೋಲು ಒಂದು ಡಿಸೈನ್ ನ ಬಿಡಿಸಿರ್ತಾರೆ. ಅಟ್ಯಾಕ್ ಮಾಡೋನು ಗೊಂಬೆಯ ಬುಡದಿಂದ ತಲೆಭಾಗದವರೆಗೆ ಡಿಫೆಂಡರ್ ಕೈಯಿಂದ ತಪ್ಪಿಸಿಕೊಂಡು ಹೇಗಾದ್ರೂ ಮಾಡಿ ರೀಚ್ ಆಗಬೇಕು. ನಂತರ ಆ ಒಂದು ಬಾರ್ಡರ್ ಒಳಗೆ ಅವರಿಬ್ಬರ ಮಧ್ಯೆ ಕಾದಾಟ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರೇ ಚಾಂಪಿಯನ್. ಅದೇ ರೀತಿ ಸಿಯಾಂಗ್ ಆಗಿ ಸ್ಯಾಂಗು ಮಧ್ಯೆ ಕೂಡ ಕಾದಾಟ ಸ್ಟಾರ್ಟ್ ಆಗಿ ಅದರಲ್ಲಿ ಸಿಯಾಂಗ್ ವಿನ್ ಆಗ್ತಾನೆ. ಇಲ್ಲಿ ಸಿಯಾಂಗ್ಗೆ ಅವನ ಕೊಲ್ಲೋ ಚಾನ್ಸ್ ಇದ್ರೂ ಕೂಡ ಕೊಲ್ಲದೆ ಹಾಗೆ ಬಿಟ್ಟಿದ್ದ. ಬಟ್ ಸ್ಯಾಂಗುಗೆ ಮಾತ್ರ ತಾನು ಮಾಡಿದ ತಪ್ಪಿನ ಗಿಲ್ಟ್ ಕಾಡ್ತಾ ಇದ್ದರಿಂದ ಅವನು ತನ್ನಂತಾನು ಚೂರಿಂದ ಸ್ಟ್ಯಾಬ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೋತಾನೆ. ಅಂಡ್ ಕೊನೆಗೂ ಸಿಯಾಂಗ್ ಕೊಟ್ಟ ಎಲ್ಲ ಗೇಮ್ಗಳನ್ನ ಕಂಪ್ಲೀಟ್ ಮಾಡಿ ಸ್ಕ್ವಿಡ್ ಗೇಮ್ನ ಚಾಂಪಿಯನ್ ಆಗ್ತಾನೆ. ಹಾಗೆ ಕಂಪನಿಯವರು ಬಾಕ್ಸಲ್ಲಿ ಕೂಡಿಟ್ಟ ಅಷ್ಟು ಹಣವನ್ನ ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅವನ್ನ ಸೇಫ್ ಆಗಿ ಮನೆಗೆ ತಲುಪಿಸ್ತಾರೆ. ಆದರೆ ಸಿಯಾಂಗ್ ಮಾತ್ರ ಅವೆಲ್ಲ ಘಟನೆಗಳನ್ನ ಡಿಪ್ರೆಸ್ ಆಗಿ ಹೋಗಿದ್ದ. ತನ್ನ ಗೆಳೆಯನ ಸಾವು ಅವನಿಗೆ ಭಾರಿ ನೋವನ್ನ ಉಂಟು ಮಾಡಿತ್ತು. ಅವನು ತನ್ನ ಅಕೌಂಟಲ್ಲಿದ್ದ ಅಷ್ಟು ಹಣವನ್ನ ಸ್ಯಾಂಗುನ ಅಮ್ಮನಿಗೆ ಕೊಟ್ಟು ಬಿಡ್ತಾನೆ. ಅದಾದ್ಮೇಲೆ ಮೂವಿ 1 ವರ್ಷಗಳ ಕಾಲ ಮುಂದೆ ಹೋಗ್ತದೆ. ಒಂದಿನ ಸಿಯಾಂಗ್ ಬೀಚಲ್ಲಿ ಕೂತಿದ್ದಾಗ ಅಲ್ಲಿ ಒಬ್ಬ ಮಹಿಳೆ ಬಂದು ಅವನ ಕೈಯಲ್ಲಿ ಒಂದು ಕಾರ್ಡ್ನ ಕೊಡ್ತಾಳೆ. ಅದು ಆಕ್ಚುಲಿ ಅದೇ ಕಂಪನಿಯ ಕಾರ್ಡ್ ಆಗಿತ್ತು. ಅದರಲ್ಲಿದ್ದ ಅಡ್ರೆಸ್ಗೆ ಹೋಗಿ ನೋಡಿದಾಗ ಸರ್ಪ್ರೈಸ್ಲಿ ಅಲ್ಲವನ ಭೇಟಿ ಅದೇ ಮುದುಕನೊಟ್ಟಿಗಾಗ್ತದೆ. ಅವನ ತನ್ನ ಜೀವನದ ಕೊನೆಯ ಸ್ಟೇಜಲ್ಲಿದ್ದ. ಅದನ್ನೆಲ್ಲ ನೋಡಿ ಸಿಯಾಂಗ್ಗೆ ಆಶ್ಚರ್ಯವಾಗ್ತದೆ. ನೀವಿನ್ನು ಬದುಕಿದ್ದೀರಾ, ಆ ಗೇಮಲ್ಲ ಏನು ಅಂತ ಅವನು ಕ್ವಶನ್ ಮಾಡ್ತಾ ಹೋಗ್ತಾನೆ. ಇಲ್ಲಿಂದ ಮೂವಿಯ ಆಕ್ಚುವಲ್ ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ಅದೇನಪ್ಪ ಅಂದರೆ ಸ್ಕ್ವಿಡ್ ಗೇಮ್ನ ಮೇನ್ ಬಾಸ್ ಬೇರೆ ಯಾರು ಅಲ್ಲ, ಅದೇ ಮುದುಕಾಗಿದ್ದ. ಅವನ ತನ್ನ ಕ್ಲೈಂಟ್ ಒಟ್ಟಿಗೆ ಸೇರಿ ಆಡಿದ ಗೇಮೇ ಆ ಸ್ಕ್ವಿಡ್ ಗೇಮ್. ಮುದುಕದನ್ನ ಇಡೀ ಲೈಫ್ನ ಬರೀ ಹಣ ಮಾಡೋದ್ರಲ್ಲೇ ವೇಸ್ಟ್ ಮಾಡಿಬಿಟ್ಟಿದ್ದ. ತನ್ನ ಕೊನೆಗಾಲದಲ್ಲಿ ಎಲ್ಲದರಿಂದ ದೂರ ಉಳಿದು ಚೈಲ್ಡ್ಹುಡ್ ಅಲ್ಲಿ ಆಡ್ತಿದ್ದ ಗೇಮ್ಗಳನ್ನ ಮಾತಾಡೋಕೆ ಹಾತೊರಿತಿದ್ದ.
ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದ ಗೇಮ್ನ ಮತ್ತೆ ಆಡಿ ಅದರ ಮೂಲಕ ಬಾಲ್ಯನ ಮತ್ತೆ ಪಡೆಯೋಕೆ ಇಷ್ಟಪಡ್ತಿದ್ದ. ಅದನ್ನ ಒಂದು ಕಂಪ್ಲೀಟ್ ಮಾಡಲಿಕ್ಕೋಸ್ಕರ ಅವನು ಏರ್ಪಡಿಸಿದ ಪ್ಲಾನೇ ಈ ಸ್ಕ್ವಿಡ್ ಗೇಮ್. ಆಟನ ಬಾಸ್ ಆಗಿ ನೋಡೋಕ್ಕಿಂತ ಪ್ಲೇಯರ್ ಆಗಿ ಆಡೋದ್ರಲ್ಲಿ ಮಜಾ ಜಾಸ್ತಿ ಅಂತ ತನ್ನ ಕಂಪನಿ ವರ್ಕರ್ ಒಬ್ಬರನ್ನ ಬಾಸ್ ಆಗಿ ಕೂರಿಸಿ ತಾನೇ ಎಲ್ಲವನ್ನ ಯಾರಿಗೂ ಕೂಡ ಗೊತ್ತಾಗದಿರುವ ಹಾಗೆ ಕಂಟ್ರೋಲ್ ಮಾಡ್ತಿದ್ದ. ನಿನ್ನೊಬ್ಬನ ಖುಷಿಗೋಸ್ಕರ ಎಲ್ಲರ ಪ್ರಾಣನ ಬಲಿ ಕೊಟ್ಟಿದ್ದು ಎಸ್ಸರಿ ಅಂತ ಸಿಯೋಂಗ್ ಕೇಳಿದಾಗ ಆ ಮುದುಕ ಹೇಳ್ತಾನೆ, ನಾನು ಯಾವೊಬ್ಬ ಸ್ಪರ್ಧೆನ ಕೂಡ ಫೋರ್ಸ್ ಮಾಡಿ ಕರ್ಕೊಂಡು ಬರಲಿಲ್ಲ, ಎಲ್ಲರೂ ಅವರ ಇಷ್ಟದ ಮೇರೆಗೆ ಬಂದು ಬಲೆಗೆ ಹೋದ್ರು ಅಂತ ಅವನಲ್ಲೇ ಸತ್ತೋಗ್ಬಿಡ್ತಾನೆ. ಹಾಗೆ ಸಿಯೋಂಗ್ ಕೂಡ ಅಲ್ಲಿಂದ ವಿದಾಯ ಹೇಳ್ತಾನೆ. ನೆಕ್ಸ್ಟ್ನಲ್ಲಿ ಈ ಕಡೆ ರೈಲ್ವೆ ಠಾಣೆಯಲ್ಲಿ ಕೂತಿದ್ದ ಸಿಯೋಂಗ್ಗೆ ಮೂವಿ ಸ್ಟಾರ್ಟಿಂಗಲ್ಲಿ ಅವನಿಗೆ ಕಾರ್ಡ್ ಕೊಟ್ಟು ಗೇಮ್ಗೆ ಇನ್ವೈಟ್ ಮಾಡಿದ ಅದೇ ವ್ಯಕ್ತಿ ತೋರಿ ಬರ್ತಾನೆ. ಅವನ ಆ್ಯಕ್ಚುಲಿ ಬೇರೆ ಯಾರೋ ವ್ಯಕ್ತಿಗೆ ಗೇಮ್ನ ಆಡಿಸಿ ಅವನ ಕೈಗೆ ಕಾರ್ಡ್ನ ಕೊಡ್ತಿರ್ತಾನೆ. ಸಿಯೋಂಗ್ ಅವನ ಹೇಳೋಕೆ ಪ್ರಯತ್ನ ಪಟ್ಟು ಕೂಡ ಸಾಧ್ಯವಾಗದೆ ಅವನಲ್ಲಿಂದ ತಪ್ಪಿಸ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದ. ನಂತರ ಸಿಯೋಂಗ್ ಆ ಕಾರ್ಡಲ್ಲಿದ್ದ ನಂಬರ್ಗೆ ಕಾಲ್ ಮಾಡಿ ಕೇಳ್ತಾನೆ, ಯಾರು ನೀವಲ್ಲ ಯಾಕೆಗೆ ಮಾಡ್ತಿದ್ದೀರಿ ಅಂತ. ಅದಕ್ಕೆ ಆ ವ್ಯಕ್ತಿ ರಿಪ್ಲೈಗೆ ಹೇಳ್ತಾನೆ, ನೀನು ಜೀವಂತವಾಗಿ ಉಳಿಬೇಕಂದ್ರೆ ಈ ಕೂಡಲೇ ಟ್ರೈನ್ ಹೊತ್ತು ಅಂತ. ಹಾಗೆ ಆ ಮೂವಿಯಲ್ಲಿಗೆ ಎಂಡ್ ಆಗ್ತದೆ. ದಟ್ ಮೀನ್ಸ್ ಅದಕ್ಕೆಲ್ಲ ಉತ್ತರ ನಮಗೆ ಸೀಸನ್ 2 ಅಲ್ಲಿ ಗೊತ್ತಾಗ್ಬಹುದು. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮಾತ್ರ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.